ಫ್ರೆಂಡ್ಸ್, ಹಾಯ್. ನಾನು ಪೂರ್ಣ ಪದ್ಮ ಆರ್ಟ್ಸ್ ಅಂಡ್ ಡಿಶಸ್ಗೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಹೊಸ ಡಿಶ್ ಹೇಳ್ಕೊಡೋಕ್ಕೆ ರೆಡಿಯಾಗಿದ್ದೀನಿ. ಅದೇನಪ್ಪ ಅಂತಂದರೆ ಮೂಂಗ್ ದಾಲ್ ಸ್ಟಫ್ಡ್ ಪರೋಟ ಅಂತ. ಪರೋಟ ಅನ್ನೋದು ಈಗ ಎಲ್ಲರಿಗೂ, ವಯಸ್ಸಿನ ಅಂತರನೇ ಇಲ್ಲ, ಎಲ್ಲರಿಗೂ ಇಷ್ಟವಾದ ಡಿಶ್ಶು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಬೇಯಿಸ್ಕೊಂಡಿರೋ ಹೆಸರುಬೇಳೆ, ಸಣ್ಣ ಹೆಚ್ಕೊಂಡಿರೋ ಈರುಳ್ಳಿ, ಮತ್ತು ಕಡಲೆಕಾಯಿ ಬೀಜದ ಪುಡಿ, ಹುರ್ಕೊಂಡಿರೋದು ಇದು ಪುಡಿ, ಮತ್ತು ಖಾರದ ಪುಡಿ, ಅರಿಶಿನ, ಉಪ್ಪು, ಮತ್ತು ಕಲಸ್ಕೊಂಡಿರೋ ಗೋಧಿ ಹಿಟ್ಟು, ಅಲಂಕಾರಕ್ಕೆ ಇದು ಕೊತ್ತಂಬರಿ ಸೊಪ್ಪು, ಮತ್ತು ಈ ಥರ ಟೊಮೆಟೊ, ನೀವು ಕ್ಯಾರೆಟು ಏನು ಬೇಕಾದರೂ ಹೆಚ್ಚಿಟ್ಕೊಳ್ಳಿ. ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ, ಇದು ಇತ್ತಲ್ಲ ಕಡಲೆಕಾಯಿ ಬೀಜದ ಪುಡಿನ ಹೀಗೆ ಹಾಕ್ಕೊಂಡ್ಬಿಡಿ. ಇದಿಷ್ಟೇ ಹಾಕ್ಕೋಬೇಕಂತೇನಿಲ್ಲ, ನೀವು ಜಾಸ್ತಿ ಬೇಕಾದರೆ ಜಾಸ್ತಿ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಇದು ಬೇಯಿಸ್ಕೊಂಡಿರೋ ಹೆಸರುಬೇಳೆ, ಮತ್ತು ಈರುಳ್ಳಿ ನಿಮಗೆ ಆಮೇಲೆ ಬೇಕಾದರೆ ನಂಚ್ಕೊಂಡು ತಿನ್ಬೋದು ಅಂತ ಹೇಳಿದರೆ ನೀವು ಕಡಿಮೆನೆ ಹಾಕ್ಕೊಂಡು ಸ್ವಲ್ಪ ಉಳಿಸ್ಕೋಬೋದು. ಖಾರದ ಪುಡಿ, ಖಾರಕ್ಕಿದು ನಿಮಗೆ ಬೇಕಾದರೆ ಹಸಿಮೆಣಸಿನ್ಕಾಯಿಯೂ ಹಾಕ್ಕೋಬೋದು, ಇಲ್ಲ ಚಟ್ನಿ ಆ ಥರನೂ ನೀವು ರೆಡಿ ಮಾಡ್ಕೋಬೋದು. ಇದಕ್ಕೆ ಅರಿಶಿನ, ಉಪ್ಪು ನೋಡಿ, ಈ ಥರ ಇದನ್ನು ಕಲಸ್ಕೊಂಡ್ಬಿಡಿ. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡು ನಾನು ನಿಮಗೆ ಏನು ಮಾಡಿದ್ದೀನಿ ಅಂತಂದರೆ, ಇದನ್ನು ಆದಷ್ಟು ತೆಳ್ಳಿಗೆ, ಆದಷ್ಟು ತೆಳ್ಳಿಗೆ ಇದನ್ನು ಒತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇದು ತೆಳ್ಳಿಗಿದೆ, ನಾನು ಇನ್ನೇನೂ ಹಾಕಿಲ್ಲ ಹಿಟ್ಟಿಗೆ, ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಇದು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ, ಇದನ್ನು ಹೀಗೆ ತಗೊಂಡು ಇದಕ್ಕೆ ನೋಡಿ ಹೀಗೆ ಎಲ್ಲಿ ಬೇಕಲ್ಲಿ ಎಲ್ಲ ಕಡೆ ಇದು ಮಿಕ್ಸ್ ಆಗೋ ಹಾಗೆ ಇದನ್ನು ಹಚ್ಕೊಳ್ಳಿ. ಕಡಲೆಕಾಯಿ ಬೀಜದ ಪುಡಿ ಮತ್ತು ಹೆಸರುಬೇಳೆ ಎಲ್ಲ ಹಾಕಿರೋದ್ರಿಂದ ಇದು ತುಂಬ ಪೌಷ್ಟಿಕವಾಗೂ ಇರುತ್ತೆ, ಒಳ್ಳೆಯದು ಕೂಡ. ಇದು ನೀವು ಇನ್ನೊಂದು ಬಾಳೆನ ಇದ್ರ ಮೇಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಕೈಯಲ್ಲಿ ಮಾಡಿಕೊಂಡು ನೀವು ಅದು ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಹಾಗೆ ಮಾಡ್ಕೊಳ್ಳಿ. ಆದಷ್ಟು ತೆಳ್ಳಕ್ಕಿದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನೀವು ಸ್ಟಫ್ ಮಾಡಿರೋ ಇದು ಎಲ್ಲ ಕಡೆನೂ ನಿಮಗೆ ದಪ್ಪ ದಪ್ಪಕ್ಕೆ ಕಾಣಿಸಿದ್ರೆ ಅದನ್ನು ಹೀಗೆ ಒತ್ಕೊಳ್ಳಿ. ನಿಧಾನವಾಗಿ, ಆದಷ್ಟು ನಿಧಾನವಾಗಿ ಎತ್ತಿ ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಟಿದ್ದೀನಿ. ಅದನ್ನು ಹಾಕಿಬಿಟ್ಟು ನೋಡಿ, ಅಲ್ಲೂ ನಾನು ಇದನ್ನು ಚೆನ್ನಾಗಿ ಹೀಗೆ ಪ್ರೆಸ್ ಮಾಡ್ತಾಯಿದ್ದೀನಿ. ಎಡ್ಜಲ್ಲಿ ದಪ್ಪ ಬರಬಾರ್ದು ಅಂತ ನೀವು ನೀಟಾಗಿ ಹೀಗೆ ಸರಿ ಮಾಡ್ಕೊಳ್ಳಿ. ಅದನ್ನ ಯಾವುದೇ ಡಿಶ್ ಮಾಡುವಾಗ ನೀವು ಅದು ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆಯಾ ಏನು ಅಂತ ಕೂಡ ನೀವು ನೋಡ್ತಾ ಇರಬೇಕು ಅದನ್ನು. ಸ್ವಲ್ಪ ಮೇಲೆ ಎಣ್ಣೆ ಹಾಕಿದ್ದೀನಿ. ಹಿಂಗೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅದು ಹಿಂದೆ ಬೇಯ್ತಾ ಇದೆಯಾ ಏನು ಅಂತ ಹೇಳಿ. ಅದನ್ನು ಹೀಗೆ ತಿರುಗಿಸ್ಬಿಡಿ.
ಈಗ ಹೊಸ ಹೊಸ ಡಿಶ್ ಮಾಡಿದರೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮತ್ತು ಈ ಸ್ಟಫ್ ಮಾಡೋದನ್ನು ಇದನ್ನು ಏನೂ ಕಷ್ಟ ಇಲ್ಲ. ನೀವು ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಮೇಲೊಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ ನಿಮಗೆ ಆರಾಮಾಗಿ ಇದನ್ನು ರೆಡಿ ಮಾಡ್ಕೋಬೋದು. ಇವಾಗ ನಾನು ಇದು ಹಾಕ್ತಾ ಇರೋವಾಗ ನೋಡಿ, ನಿಮಗೆ ಈ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ನಾನು ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ. ಅಷ್ಟೇನು ಬಿಸಿ ಆಗಲ್ಲ, ನಿಮ್ಗೆ ಅನಿಸುತ್ತೆ ಅಷ್ಟೇ ಬಿಸಿ ಆಗ್ತಾ ಇದೆ ಅಂತ, ಹಾಗೇನು ಆಗಲ್ಲ. ಅದು ಹೀಗೆ ಪ್ರೆಸ್ ಮಾಡಿಬಿಡಿ. ಇದರಲ್ಲಿ ಇದು ನಾವು ಕೆಂಪು ಪುಡಿ ಹಾಕಿದ್ದೀವಲ್ವ, ಖಾರದ ಪುಡಿ, ಅದರಿಂದ ಒಂಥರ ಕಲರು ಚೆನ್ನಾಗಿ ಕಾಣ್ತಾ ಇರುತ್ತೆ, ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ತಿನ್ನುವಾಗಂತೂ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡೆಲಿಷಿಯಸ್ ಆಗಿದೆ ಇದು ಅಂಥೇಳಿ. ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಗ್ಯಾಸನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ನೋಡಿ ಇದನ್ನು ಹೀಗೆ ಕಟ್ ಮಾಡ್ತಾ ಇದ್ದೀನಿ. ನಿಮ್ಮ ಕೈ ಬಿಸಿ ಆಗತ್ತೆ ಅನಿಸಿದ್ರೆ ನೀವು ಗ್ಯಾಸ್ ಬೇಕಾದರೆ ಆರಿಸ್ಕೊಂಡು ಬಿಡ್ಬೋದು. ಇದು ನೀಟಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇದೆ ಅಲ್ವಾ, ಅದಕ್ಕೆ ನಿಮಗೆ ಹಾಗೆ ಅನ್ನಿಸ್ತಾ ಇದೆ. ಇದನ್ನು ಹೀಗಿಟ್ಕೊಂಡು ಹೀಗೆ ರೋಲ್ ಮಾಡಿ ಇದಕ್ಕೆ ಒಂದು ಟೂತ್ ಪಿಕ್ನ ಹೀಗೆ ಚುಚ್ಚಿಬಿಡಿ. ಇದು ಈ ಥರ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ ಹೀಗೆ ನಿಧಾನವಾಗಿ ಹೀಗೆ ರೋಲ್ ಮಾಡಿ ಇದನ್ನು ಹೀಗೆ ಚುಚ್ಕೊಳ್ಳಿ ಈ ಥರ. ಸ್ಟ್ರೈಟಾಗಿ ಚುಚ್ಚಿ ಇದನ್ನು. ನೋಡಿ, ಮೂಂಗ್ ದಾಲ್ ಸ್ಟಫ್ಡ್ ಪರೋಟಾನ ನಾನು ರೆಡಿ ಮಾಡಿದ್ದೀನಿ. ಈಗ ನೀವು ನೋಡಿದ್ರಿ ಮಾಡಿದ ಕೂಡ ಈ ಥರ ಟೂತ್ ಪಿಕ್ ಇಟ್ಬಿಟ್ಟು ನೋಡೋಕ್ಕೆ ಒಂಥರ ಆರ್ಟ್ ಥರ ಕಾಣಿಸ್ಲಿ ಅಂತ ಹೇಳಿ ಹಾಗೆ ಮಾಡಿದ್ದೀನಿ. ಜೊತೆಯಲ್ಲಿ ಟೊಮೆಟೊ ಸ್ಲೈಸು ಮತ್ತು ಹೆಚ್ಚಿರೋ ಸೌತೆಕಾಯಿ ಈರುಳ್ಳಿ ಎಲ್ಲ ಇಟ್ಟಿದ್ದೀನಿ. ಯಾಕೆಂದರೆ ಟೇಬಲ್ ಮೇಲೆ ಹೀಗಿಟ್ಟಾಗ ನೋಡಿದವ್ರಿಗೆ ಹೋದ ತಕ್ಷಣ ತೊಗೊಂಡು ತಿನ್ನಬೇಕು ಅಂತ ಅನ್ನಿಸ್ಬೇಕು. ಇದು ಡೆಲಿಷಿಯಸ್ ಆಗಿದೆ, ಸ್ಮೆಲ್ಲು ತುಂಬ ಚೆನ್ನಾಗಿದೆ. ನೀವು ಇಷ್ಟಪಟ್ಟು ಮನೆಯಲ್ಲಿ ಚಪಾತಿ ಹಿಟ್ಟಂತೂ ಕಲಸಿದ್ದು ರೆಡಿನೇ ಇರುತ್ತೆ. ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸು ನಿಮ್ಮ ಕಣ್ಮುಂದೆ ಇರುತ್ತೆ ಕಿಚನ್ನಲ್ಲಿ, ಅದರಿಂದ ನೀವು ಆರಾಮಾಗಿ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಕೂಡ ಖಂಡಿತ ಮಾಡಿ, ಆಯಿತಾ? ಹಲೋ.